ಪ್ರಸ್ತುತ ಸನ್ನಿವೇಶದಲ್ಲಿ ಲಾಕ್ಡೌನ್ ವೇಳೆ ಮೀನುಗಾರರಿಗೆ ದೊಡ್ಡ ಹೊಡೆತ ಬಿದ್ದಿದೆ. ಒಂದು ಕಡೆ ಮೀನುಗಾರಿಕೆ ಇಲ್ಲದೆ ಮೀನುಗಾರರು ಕಂಗಾಲಾಗಿದ್ರೆ ಇನ್ನೊಂದು ಕಡೆ ಮೀನು ಇಲ್ಲದೆ ಮೀನು ಪ್ರಿಯರು ನೊಂದುಕೊಳ್ತಾ ಇದ್ದಾರೆ. ಹೀಗಾಗಿ ಮೀನುಗಾರಿಕೆಗೆ ಅವಕಾಶ ನೀಡಿ ಲಾಕ್ಡೌನ್ ವೇಳೆಯೂ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಲು ಜಿಲ್ಲಾಡಳಿತ ಅನುಮತಿ ನೀಡಿದೆ. ಈ ಹಿನ್ನೆಲೆ ಮಂಗಳೂರಿಗೆ ದೂರದ ರಾಜ್ಯಗಳಿಂದ ಬರುವ ಮೀನು ಲಾರಿಗಳಿಗೆ ಅನ್ಲೋಡ್ ಮಾಡಲು ದಕ್ಕೆ ಪರಿಸರದ ರಸ್ತೆಯ ಬಳಿಯೇ ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ಮಂಗಳೂರಿನಲ್ಲಿ ಇದಕ್ಕೋಸ್ಕರ ಒಂದು ಪ್ರತ್ಯೇಕ ಜಾಗವನ್ನು ಗುರುತಿಸಲಾಗಿದೆ. ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ವೇದವ್ಯಾಸ ಕಾಮತ್ ಮೀನು ಉದ್ಯಮಕ್ಕೆ ಹೊಡೆತ ಬಿದ್ದಿದ್ದು ನಷ್ಟವಾಗಿದೆ. ಅವರಿಗೋಸ್ಕರ ಜಿಲ್ಲಾಡಳಿತ ಪ್ರತ್ಯೇಕ ವ್ಯವಸ್ಥೆ ಕಲ್ಪಿಸಲು ಅವಕಾಶ ನೀಡಿದೆ. ಹೊರರಾಜ್ಯ ತಮಿಳುನಾಡು, ಗೋವಾ, ಆಂಧ್ರಪ್ರದೇಶ, ಕೇರಳ ಇತ್ಯಾದಿ ಕಡೆಯಿಂದ ಬರುವಂತಹ ಮೀನು ಲಾರಿಗಳಿಂದ ಮೀನು ಅನ್ಲೋಡ್ ಮಾಡಲು ಈ ಸೋಶಿಯಲ್ ಡಿಸ್ಟೆನ್ಸ್ ಇಟ್ಟುಕೊಂಡು ಕಾರ್ಯನಿರ್ವಹಿಸಲು ಇಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲಾ ವ್ಯವಸ್ಥೆ ಒಂದೇ ಕಡೆಯಲ್ಲಿ ಮಾಡಬೇಕು ಎಂದು ಬೇಡಿಕೆ ಬಂದ ಹಿನ್ನೆಲೆ ರಾತ್ರಿ 11 ರಿಂದ ಲಾರಿಗಳು ಬಂದು ಅನ್ಲೋಡಿಂಗ್ ಆಗುತ್ತೆ. ಅದಕ್ಕೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತದೆ ಎಂದು ವೇದವ್ಯಾಸ ಕಾಮತ್ ತಿಳಿಸಿದ್ದಾರೆ. ಈ ಹಿಂದೆ ಬರ್ತಾ ಇರುವಂತ ಮೀನು ಅಲ್ಲಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ಅದನ್ನು ಅನ್ಲೋಡಿಂಗ್ ಮಾಡುವಂಥದ್ದು ಮತ್ತು ಅದನ್ನು ಸಾರ್ವಜನಿಕರಿಗೆ ಕೊಡುವಂಥ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇತ್ತು. ಹಾಗಾಗಿ ಜಿಲ್ಲಾಡಳಿತ ಒಂದೇ ಜಾಗದಲ್ಲಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ಅದಕ್ಕೆ ವ್ಯವಸ್ಥಿತವಾದ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತೇಳುವಂಥ ಚಿಂತನೆಯಲ್ಲಿ ಈ ಒಂದು ರಸ್ತೆಯನ್ನು ಆಯ್ಕೆ ಮಾಡಿಕೊಂಡು ಫಿಷರೀಸ್ ಇಲಾಖೆ ಮುಖಾಂತರ ಮಹಾನಗರ ಪಾಲಿಕೆಯ ಪೂಜ್ಯ ಮೇಯರ್ ಅವರ ಉಪಸ್ಥಿತಿಯಲ್ಲಿ ಎಲ್ಲರೂ ಜಿಲ್ಲಾಡಳಿತ ಸೇರಿಕೊಂಡು ಈ ರಸ್ತೆಯಲ್ಲಿ ಯಾವುದೇ ಒಂದು ಮನೆಗಳಿಲ್ಲ, ಈ ರಸ್ತೆಯಲ್ಲಿ ಮುಂದಿನ ಈ ಮೀನಿನ ಹೋಲ್ಸೇಲ್ ಏನು ಇತರ ರಾಜ್ಯದಿಂದ ಬರುವಂಥ ವಾಹನಗಳಿಗೆ ಅನ್ಲೋಡಿಂಗಿಗೆ ಅವಕಾಶ ಕೊಟ್ಟಾಗ ಅವರಿಗೆ ಒಳ್ಳೆಯ ರೀತಿಯ ಮಂಗಳೂರು ನಗರದ ಜನರಿಗೆ ಮೀನಿಗೆ ಅದೊಂದು ಮೂಲಭೂತವಾಗಿ ಅವಶ್ಯಕತೆಗೆ ಕೆಲಸ ಕಾರ್ಯಗಳನ್ನು ಮಾಡಬಹುದು ಅಂತೇಳುವಂಥ ಚಿಂತನೆ ಪ್ರಕಾರ ಈಗಾಗಲೇ ಕಾರ್ಯ ಪ್ರಾರಂಭ ಆಗಿದೆ.